24 ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಾಗಲಕೋಟೆ ಇವರ ವತಿಯಿಂದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮ ಜರುಗಿಸಲಾಗಿದೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖೇನ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎಂ ಅವರು, ಸುಜ್ಞಾನ ವಿಧಿ ಶಿಷ್ಯ ವೇತನ ವಿದ್ಯಾರ್ಥಿಗಳ ಪಾಲಿಗೆ ಆಶಾ ಕಿರಣವಾಗಿದ್ದು, ಈ ಯೋಜನೆ ನೆರವಿನೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಮಾಡಬೇಕು ಎಂದು ಕರೆ ನೀಡಿ, ಇದರ ಪ್ರಯೋಜನ ಪಡೆದವರು ಮುಂದೆ ತಾವು ಇಂತಹ ಸಹಾಯಕ್ಕೆ ಕೈ ಜೋಡಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರದಿಂದ ಮಾಡುತ್ತಿರುವ ಸಮಾಜಮುಖಿ ಕಾರ್ಯಕ್ರಮವು ಒಂದು ಉತ್ತಮ ಕಾರ್ಯವಾಗಿದ್ದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಶ್ರೀ ಕ್ಷೇತ್ರದ ಮಹತ್ತರವಾದ ಈ ಯೋಜನೆ ಸದ್ಬಳಕೆಯಾಗಬೇಕು ಎಂದರು. ನಂತರ 64 ವಿದ್ಯಾರ್ಥಿಗಳಿಗೆ ಸುಜ್ಞಾ ವಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ, ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಕಟ್ಟಡಕ್ಕೆ 2.50 ಲಕ್ಷ ಮಂಜೂರಾತಿ ಒಪತ್ರ, ಸಾಲ ಪಡೆದು ಮರಣ ಹೊಂದಿದ ನಾಮಿನಿ ಅವರಿಗೆ ಪಿಆರ್ಕೆ ಕ್ಲೇಮ್ 4.12 ಲಕ್ಷ, 3 ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳು ಆದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಶ್ರೀ ಶಶಿಧರ್ ಕುರೇರ್ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದು, ಎಲ್ಲ ವರ್ಗದ ಜನರಿಗೂ ಸಹಕಾರಿಯಾಗಿದೆ. ಸುಜ್ಞಾನ ನಿಧಿ ಶಿಷ್ಯ ವೇತನ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಹಾಗೂ ಉತ್ತಮ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಬದಲಾವಣೆಯ ಸಾಧ್ಯ. ಸಂಘದ ಸದಸ್ಯರ ಮಕ್ಕಳಿಗೆ ಉತ್ತಮ ಭವಿಷ್ಯಕ್ಕೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಸಹಾಯವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉದ್ಯೋಗವನ್ನು ತ್ಯಜಿಸಿ ಅಂತ ಅಲ್ಲ, ನೀವು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೂ ಕೂಡ ನಿಮ್ಮಿಂದ ಒಂದು ಸಣ್ಣ ಕೊಡುಗೆ ಆದ್ರೆ, ಇಂಥ ಒಂದು ನೀವು ಯೋಜನೆಯನ್ನು ಫಲಾನುಭವಿಗಳಾದಾಗ ಅದಕ್ಕೊಂದು ಬೇರೆ ಮೆರಗು ಇರ್ತದೆ. ಯಾವಾಗಲೂ ಹಂಗೆ ಅಲ್ಲ, ಈಗ ನಾವು ಒಬ್ರಿಗೆ ಕೊಟ್ಟಿದ್ದು ಇನ್ನೊಬ್ಬರಿಗೆ ಅಂತ ಪಾಸ್ ಆದಾಗೇನೆ, ಜ್ಞಾನ ಆದ್ರೂ ಕೂಡ ಅಷ್ಟೇ, ಒಬ್ಬರಿಂದ ಒಬ್ಬರಿಗೆ ಅದು ವರ್ಗಾವಣೆ ಆದರೆ ಅದಕ್ಕೆ ಮೌಲ್ಯ ಬೆಲೆ, ಅದ ನಾವೇ ಇಟ್ಕೊಂಡಾಗ ಅದಕ್ಕೆ ಏನಿರೋದಿಲ್ಲ, ಕುಪ್ಪಮಂಡುಕ ಅಂತ ಹೇಳ್ತಾರೆ, ಹಂಗಾಗಬಾರ್ದು. ಅದೇ ರೀತಿ ಏನು ಟ್ರಸ್ಟ್ ಅವರು ಧರ್ಮಸ್ಥಳ ಸಂಸ್ಥೆಯವರು ನಿಮಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸಂದೇಶ, ಒಳ್ಳೆ ಮಾದರಿ, ಅದನ್ನ ಕೂಡ ನೀವು ನಿಮ್ಮ ಜೀವನದಲ್ಲಿ ನಾವೊಂದು ಆ ಟ್ರಸ್ಟ್ನವ್ರದ್ದ ಏನೊಂದು ನಿರೀಕ್ಷೆ ಇರ್ತದೆ, ಆ ನಿರೀಕ್ಷೆಯನ್ನು ನಿಜ ಮಾಡಿದಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಅತ್ಯಂತ ಜವಾಬ್ದಾರಿ ಇದ್ದ ಅವ್ರು ಹೇಳೋದು, ಕೆರೆ ನೀರನ್ನು ಕೆರೆಗೆ ಚದಿ ಅಂತ. ಒಂದೊಂದು ರೂಪಾಯಿನೂ ಕೂಡ ಈಗ ಕೊಟ್ಟಿರೋದು ಸಮಾಜದ ಎಲ್ಲರದ್ದು ದುಡಿಮೆ ಇರುತ್ತೆ. ಟ್ರಸ್ಟು ಒಂದು ಮುಖವಾಣಿನೇ ಅಷ್ಟೇ, ಅದೇ ನೀವು ನೋಡಿದ್ರೆ ಧರ್ಮಸ್ಥಳಕ್ಕೆ ಒಂದಿನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಯಾವೆಲ್ಲ ರೀತಿಯ ಭಕ್ತಾದಿಗಳು ಬಂದಿರ್ತಾರೆ. ಅಲ್ಲಿ ಫ್ಲೈಟಲ್ಲಿ ಬರೋರು ಬರ್ತಾರೆ, ನಡ್ಕೊಂಡು ಬರೋರು ಬರ್ತಾರೆ, ಊಟ ಇಲ್ಲದೆ ಇರೋರು ಬರ್ತಾರೆ, ಊಟ ಜಾಸ್ತಿ ಇರೋರು ಬರ್ತಾರೆ, ಭಕ್ತಿ ಇರೋರು ಇಲ್ಲದೆ ಇದ್ದವ್ರು ಎಲ್ಲರೂ ಬರ್ತಾರೆ, ಆ ಮತ್ತೆ ಎಲ್ಲರೂ ನಡ್ಕೊಳ್ತಾರೆ. ಅವರೆಲ್ಲರದ್ದು ಒಂದು ಎಲ್ಲ ವಿಭಾಗದಲ್ಲಿ ನಾವು ಈ ಬರೋಕ್ಕಿಂತ ಮೊದಲು ರಾಯಚೂರಿನಲ್ಲಿ ಪ್ರಸ್ತಾಪ ಮಾಡಿದ್ರು. ರಾಯಚೂರಿನಲ್ಲಿ ಸಹ ಗ್ರಾಮಗಳಲ್ಲಿ ಸಿಇಒ ಕೆಲಸ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಅವರು ಮಾಡಿ ತೋರಿಸಿದ್ದಾರೆ. ದೇವದೂರು ತಾಲೂಕು ಏನು ಶಿಕ್ಷಣದ ಬಗ್ಗೆ ಉದಾಹರಣೆ ಕೊಟ್ಟದ್ದು, ಇದು ನಿಜಕ್ಕೂ ಪ್ರಶಂಸನೀಯ ಆದಂತಹ ಕೆಲಸ. ಸೊ ಆ ರೀತಿಯಾದ ಕೆಲಸಗಳು ಸಹ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಹ ಅವರು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಎರಡನೇದಾಗಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಬಹಳ ಹತ್ತಿರದಾದಂಥ ಕಾರ್ಯಕ್ರಮ ಅಂತಂದರೆ ಕೆರೆಯನ್ನು ಅಭಿವೃದ್ಧಿಪಡಿಸೋದು, ಕೆರೆಯನ್ನು ಪುನರ್ಜೀವನ ಮಾಡೋದು. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು 2-3 ಕಾರ್ಯಕ್ರಮಗಳನ್ನು ನಾನು ಗಮನಿಸಿದ್ದೀವಿ, ನೋಡಿದ್ದೀವಿ. ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಆ ಕೆರೆಯ ಪುನರ್ಜೀವನವನ್ನು ಮಾಡೋದು, ಕೆರೆಯ ಉಳಿತವನ್ನು ಮಾಡೋದು, ಅದನ್ನು ಅಭಿವೃದ್ಧಿಪಡಿಸತಕ್ಕಂಥದ್ದನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಅವರು ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ಮುಂದುವರೆದು ಈಗ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಅವರಿಗೆ ಅನುಕೂಲಕರವಾಗಿ ಅವರ ವಿದ್ಯಾರ್ಥಿಗಳಿಗೆ ಅಂದರೆ ಅವರ ಮಕ್ಕಳಿಗೆ ಶಿಷ್ಯವೇತನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಹ ನಮ್ಮ NRLM ಏನು ಸ್ವಸಹಾಯ ಸಂಘಗಳಿದ್ದಾವೆ ಅದರ ಜೊತೆ ಜೊತೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು, ಒಟ್ಟಾರೆಯಾಗಿ ಮಹಿಳೆಯರ ಒಂದು ಅಭಿವೃದ್ಧಿಯನ್ನು ಅಂದರೆ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು, ಅವರ ಆರ್ಥಿಕ ವ್ಯವಸ್ಥೆಯನ್ನು, ಅವರ ವೈಜ್ಞಾನಿಕ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡೋದು, ಮಾಹಿತಿಯನ್ನು ನೀಡೋದನ್ನು ನಮ್ಮ ಸರ್ಕಾರ ಜೊತೆಯಲ್ಲಿ ಅವರ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂಘ ಸಂಸ್ಥೆಗಳು, ಬಹಳಷ್ಟು ಸಂಸ್ಥೆಗಳು ತಮ್ಮ ಸಿಹಿ ಖರ್ಚು ಮಾಡಬೇಕು ಅನ್ನೋದನ್ನು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಈ ಒಂದು ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ
ಈ ಇಂಥ ವಿಚಾರಗಳ ಬಗ್ಗೆ ನಾವು ಸಹ ಬಹಳ ಮುಕ್ತ ಮನಸ್ಸಿನಿಂದ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡುವಂತ ಆಗಿದೆ. ಇವರು ಬಂದು ಇವತ್ತು ಏನು ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಎಷ್ಟೇ ಅನುದಾನ ಕೊಟ್ಟರು ಸಹ ಆ ಅನುದಾನವನ್ನು ಅವರು ತಮ್ಮ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಂಡು ಮುಂದಿನ ಅವರ ಪ್ರಜ್ವಲ ಜೀವನ ಎಲ್ಲಾದರೂ ಟೈಪ್ ಮಾಡಿಕೊಂಡು ಅರಿವು ಕಾರ್ಯಕ್ರಮಗಳ ತರಬೇತಿಗಳನ್ನು ಮಾಡೋದಿರ್ಬೋದು, ಚಟುವಟಿಕೆಗಳನ್ನು ಮಾಡೋದಿರ್ಬೋದು, ಮೋರ್ ಇಂಪಾರ್ಟೆಂಟ್ಲಿ ಮಾರ್ಕೆಟಿಂಗ್ ಬಗ್ಗೆ ನಮಗೆ ನಿಮ್ಮ ಕಡೆಯಿಂದ ಸಹಾಯ ಬೇಕಾಗ್ಬೋದು. ಅದಕ್ಕೆ ನಿಮ್ಮ ಒಂದು ಏನು ಸಕ್ಸಸ್ ಸ್ಟೋರೀಸ್ ಬೇರೆ ಬೇರೆ ಕಡೆಯಿಂದ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ, ಅವು ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರಸರಿಸಿ ಪ್ರಚಾರ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನು ಮಾಡಿಕೊಟ್ಟಿದ್ದೇನೆ. ಮತ್ತು ರೈತರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿ ಯಂತ್ರಧಾರ ಯೋಜನೆ ಸಹ ಬಹಳ ಅಚ್ಚುಕಟ್ಟಾಗಿ ಹಿಂದೆ ಜಾಸ್ತಿ ಕೊಟ್ಟಲ್ಲಿ ಖಂಡಿತವಾಗಿ ರೈತರಿಗೆ ಬಹಳ ಅನುಕೂಲಕರವಾಗಿ. ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಾದೇಶಿಕ ಕಚೇರಿ ಕೊಪ್ಪಳ ಶ್ರೀ ಚಂದ್ರಶೇಖರ ಜೆ ಅವರು ಯೋಜನೆಯ ಕಾರ್ಯಕ್ರಮದಲ್ಲಿ ಒಂದಾದ ಸುಜ್ಞಾನ ನಿಧಿ ಶಿಷ್ಯ ವೇತನದ ಕುರಿತು ಸವಿವರವಾದ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ ಶ್ರೀ ರವೀಂದ್ರ ಒಂದು ಕುದರಿ ನಿಕಟಪೂರ್ವ ಅಧ್ಯಕ್ಷರು ಅಖಿಲ ಕರ್ನಾಟಕ ಜಿಲ್ಲಾ ಜನ ಜಾತಿ ವೇದಿಕೆ ಟ್ರಸ್ಟ್ ಬಾಗಲಕೋಟೆಯವರು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ರಾಜಶೇಖರ್ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ನವನಗರ ಬಾಗಲಕೋಟೆ ಶ್ರೀ ಚನ್ನಕೇಶವ, ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಯೋಜನೆ ಬಿಸಿ ಟ್ರಸ್ಟ್ ಕಚೇರಿ ಬಾಗಲಕೋಟೆ ಶ್ರೀ ರಂಗನಗೌಡ ದಂಡನವರ್, ಶ್ರೀಮತಿ ರಾಜ್ಯಶ್ರೀ ವಂದ ಕುದರಿ ಸದಸ್ಯರು, ಅಖಿಲ ಕರ್ನಾಟಕ ಜನ ಜಾಗೃತಿ ವೇದಿಕೆ ಬಾಗಲಕೋಟೆ ಶ್ರೀ ನಾಗೇಶ್ ವಾಯ್ಯ, ಜನಜಾಗೃತಿ ಯೋಜನಾಧಿಕಾರಿಗಳು ಪ್ರಾದೇಶಿಕ ಕಚೇರಿ ಕೊಪ್ಪಳ, ಶ್ರೀ ಬಸವರಾಜ ಅಂಗಡಿ ಯೋಜನಾಧಿಕಾರಿಗಳು ಉಪಸ್ಥಿತರಿದ್ದರು. ವೃತ್ತಿಪರ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕ ಗುರುನಾಥ ಸ್ವಾಗತ ಮಾಡಿದರೆ ಕೃಷಿ ಮೇಲ್ವಿಚಾರಕ ಜಾಮಪ್ಪ ಗಾಳಿ ವಂದಿಸಿದರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ರೇಣುಕಾ, ಸೇವಾ ಪ್ರತಿನಿಧಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.